ಏನಾದರೂ ಸಾಯಬೇಕು ಅಂತ ಯಾಕೆ ಅನ್ಕೋಬೇಕು? ಅದು ಸರಿನಾ? ಈ ಥರ ಕೆಟ್ಟ ಯೋಚನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕುಟುಂಬ ನಿಮ್ಗೆ ನೆನಪು ಬರಲಿಲ್ವಾ? ನೀವು ಸಾಯೋದ್ರಿಂದ ಸಮಸ್ಯೆ ಪರಿಹಾರ ಆಗುತ್ತಾ? ಅಯ್ಯಾ, ಏನಾದರೂ ಕಷ್ಟ ಬಂದರೆ ದೇವ್ರ ಹತ್ರ ಹೇಳ್ಕೊತೀವಿ, ಆದರೆ ಈ ಸಲ ದೇವ್ರ ಕಡೆಯಿಂದನೇ ಕಷ್ಟ ಬಂದರೆ ನಾವು ಯಾರ ಹತ್ರ ಹೇಳ್ಕೊಳ್ಳಿ ಅಯ್ಯಾ? ನೀವು ಕೊಟ್ಟಿರೋ ಭಿಕ್ಷೆಯಿಂದ ನಮ್ಮ ಕುಟುಂಬದವರೆಲ್ಲ ಊಟ ಮಾಡ್ತಾ ಇದ್ದೀವಿ. ಇವತ್ತು ಹಾವಲನೆ ಹೋದ್ರೆ ನಮ್ಮ ಜೀವದ ಗತಿ ಏನಾಗಬೇಕು ಅಯ್ಯಾ? ಅದಕ್ಕೆ ಸಾಯದ್ ಬಿಟ್ರೆ ಬೇರೆ ದಾರಿ ಯಾವುದು ಕಾಣಿಸ್ಲಿಲ್ಲ ಅಯ್ಯಾ. ಅದ ಹಾಗಲ್ಲ ಅಣ್ಣ, ನಿಮ್ಮಿಂದ ನಾನು ಹೊಲಗಳನ್ನ ತಗೋತೀನಿ ಅಂತ ನಾನ್ ನಿಮ್ ಹತ್ರ ಹೇಳಿದ್ನ? ಹೇಳಿ ಅಣ್ಣ. ಹೇಳಿದ್ದೆ ಹೇಳು ಕಿಸ್ಬಾಯ್ದಾಸ ಅನ್ನೋ ಹಾಗೆ ಕೇಳಿದ್ದೇನೆ ಎಷ್ಟು ಸಲ ಕೇಳ್ತೀಯ? ಆ ವಿಷಯನ ನನಗೆ ಹೇಳಿ ಇವ್ರಿಗೆ ಹೇಳು ಅಂತ ಹೇಳಿದ್ಯಲ್ಲ, ಆ ಮಾತುಗಳನ್ನ ಇವರು ಕೂಡ ಕೇಳಿಸ್ಕೊಂಡ್ರು. ಮತ್ತೀಗ ಪ್ರತ್ಯೇಕವಾಗಿ ನಾನ್ ನಿಮಗ್ ಹೇಳದ್ನ ಅಂತ ದಬಾಯಿಸ್ತಾ ಇದೆಯಲ್ಲ. ಏನು? ನಾನ್ ನಿಮ್ ಹತ್ರ ಮಾತಾಡೋದನ್ನ ಇವ್ರು ಕೇಳಿಸ್ಕೊಂಡ್ರ? ಹೇಳಿ ಅಣ್ಣ, ನಾನ್ ಇವ್ರ ಜೊತೆ ಮಾತಾಡೋದನ್ನ ನೀವ್ ನೋಡಿದ್ರ? ಅರೆ, ನೀನ್ ಮಾತಾಡಿದ್ದನ್ನ ಅವ್ರು ಕೇಳಿಸ್ಕೊಂಡ್ರು ಅಂತ ನಾನು ಹೇಳ್ತಿದ್ದೀನಲ್ಲ. ಮತ್ತೆ ನೋಡುದ್ರ, ಮಾತಾಡೋವಾಗ ವಿಡಿಯೋ ತೆಗೆದ್ರ ಅಂತ ಹೆದರಿಸಿ ಕೇಳ್ತಿದ್ಯಲ್ಲ. ನಾನ್ ಅವ್ರ ಹತ್ರ ಮಾತಾಡ್ತಿದ್ದೀನಲ್ಲ, ದಯವಿಟ್ಟು ಮಧ್ಯದಲ್ಲಿ ಬರ್ಬೇಡಿ. ಅಕ್ಕ. ಏನ್ ರಾಜ, ಎಲ್ಲಿದ್ದೀವಿ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮಾತಾಡೋದು ಚೆನ್ನಾಗಿರುತ್ತೆ. ಅದ್ ಹಾಗಲ್ಲ ಅಯ್ಯ, ಒಂದು ಸರಿ ಅವ್ರನ್ನ ಕೇಳಿ ನಿಮ್ಮ ಅಕ್ಕನ ಜೊತೆ ನಾನ್ ಮಾತಾಡೋದನ್ನ ಇವ್ರು ನೋಡಿದ್ರ ಅಂತ ನಿಜ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಕೇಳಿ ಅಯ್ಯ. ಮಹಾಲಕ್ಷ್ಮಿ, ತಕ್ಕ ಹಾಗೆ ನಡ್ಕೋಬೇಕು ಅಂದಿದ್ ಮಾತು ನಿನಗೂ ಅನ್ವಯಿಸುತ್ತೆ. ಅದ್ ಹಾಗಲ್ಲ ಅಯ್ಯ. ಶೆಲ್ಫಲ್ಲಿ ಡಾಕ್ಯುಮೆಂಟ್ ಇಟ್ಟಿದ್ದೀನಿ, ಹೋಗಿ ತಗೊಂಡ್ಬಾ. ಇವನೇನು ಇವಾಗ ಡಾಕ್ಯುಮೆಂಟ್ಸ್ ತಗೊಂಡ್ಬಾ ಅಂತ ಹೇಳ್ತಿದ್ದಾನೆ? ರಾಜ, ಇವಾಗ ಯಾಕಪ್ಪ ಆ ಡಾಕ್ಯುಮೆಂಟ್ಸ್ ಎಲ್ಲ? ಹೇಳ್ತೀನಕ್ಕ. ಇವತ್ತಿನಿಂದ ಈ ಹೊಲ ಎಲ್ಲ ನಿಮ್ದೆ. ಬರೀ ನಿಮಗ್ ಮಾತ್ರ ಅಲ್ಲ, ಯಾರ್ಯಾರು ನಮ್ಮ ಹೊಲದಲ್ಲಿ ಉಳುಮೆ ಮಾಡ್ತಿದ್ದಾರೋ ಅವ್ರಗಳಿಗೂ ಈ ಪತ್ರ ಅನ್ಕೊಡಿ. ಆದಷ್ಟು ಬೇಗ ಎಲ್ಲ ರೈತರ ಹೆಸರಿಗೂ ಇದನ್ನು ರಿಜಿಸ್ಟರ್ ಮಾಡಿಕೊಡ್ತೀನಿ. ಇದನ್ನು ನಾನು ಹೇಳಿದೆ ಅಂತ ಎಲ್ರಿಗೂ ಹೇಳಿ, ತಗೊಳ್ಳಿ. ಈ ಕೋಲಾರದ ರಾಜಬಹುದ್ದೂರ್ ಇರೋವರೆಗೂ ನಿಮಗೆ ಕಷ್ಟ ಯಾವತ್ತೂ ಬರಬಾರ್ದು. ನೀವೆಲ್ಲ ಯಾವತ್ತೂ ಕಣ್ಣೀರು ಹಾಕಬಾರ್ದು.
ನೀವೆಲ್ಲ ಧೈರ್ಯವಾಗಿರ್ಬೇಕು. ಹೊರಡಿ ಬರ್ತೀವಿ. ರಾಜ ಏನ್ ರಾಜ ಇದೆಲ್ಲ? ಇಷ್ಟಕ್ಕೂ ನೀನ್ ಏನ್ ಮಾಡ್ದೆ ಅನ್ನೋದು ನಿನ್ಗೆ ಅರ್ಥ ಆಗ್ತಿದ್ಯಾ? ಅದೇನಾದ್ರೂ ಹಪ್ಳಾನ? ಎಲ್ರಿಗೂ ಒಂದೊಂದು ಫ್ರೀಯಾಗಿ ಹಂಚೋದಕ್ಕೆ ಲಕ್ಷಗಟ್ಟಲೆ ಕೊಟ್ಟು ಕೊಂಡ್ಕೊಂಡಿರೋ ಒಂದೂವರೆ ಎಕರೆ ಅಷ್ಟು ಸಾಧಾರಣವಾಗಿ ಕೊಟ್ಬಿಟ್ಟಿಯಲ್ಲ ರಾಜ. ಜೀವನ ನಡೆಸೋ ಆಧಾರನೇ ಕಳ್ಕೊಂಡೆ ಅನ್ಕೊಂಡು ಅವರು ಸಾವರ್ಗೂ ಹೋಗಿ ಬಂದಿದ್ದಾರೆ. ಅಂಥವ್ರಿಗೆಲ್ಲ ಮಾತಿನ ಧೈರ್ಯ ಹೇಳೋದಕ್ಕಿಂತ ಹೀಗೆ ಭರವಸೆ ಕೊಟ್ರೆ ಧೈರ್ಯವಾಗಿರ್ತಾರೆ. ಹಾಗೆ ಭರವಸೆ ಕೊಡ್ಬೇಕು ಅಂತಿದ್ರೆ ಎಲ್ರಿಗೂ ದವಸನೋ ಧಾನ್ಯನೋ ಕೊಡ್ಬೋದಾಗಿತ್ತಲ್ವಾ? ಅದನ್ನ ಬಿಟ್ಟು ತಾಂಬೂಲನ ಹಂಚೋ ಹಾಗೆ ಹೊಲನ ಹಂಚ್ಬಿಟ್ಟಿಯಲ್ಲ ರಾಜ. ನಮಗಿರೋ ಸ್ವತ್ತಲ್ಲಿ ಇದು ಯಾವ ಲೆಕ್ಕ ಹಾಕ? ಅವರು ತುಂಬಾ ಸಂತೋಷವಾಗಿ ಧೈರ್ಯವಾಗಿದ್ದಾರೆ. ಅದಕ್ಕಿಂತ ಇನ್ನೇನ್ ಬೇಕು ಹೇಳು. ಹಸುವು ನೋವು ಇಲ್ದಿರೋ ಹಾಗೆ ಮಾಡ್ತೀನಿ ಅಂತ ಈ ಊರವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ. ಆ ಮಾತನ್ನು ಉಳಿಸ್ಕೊಳ್ಬೇಕು ಅಂತಾನೆ ನಾನವತ್ತು ಅವ್ರಿಗೆ ಆ ಹೊಲನ ಕೊಟ್ಟಿದ್ದೆ. ನಾನು ಕೊಟ್ಟು ಮಾತು ಉಳಿಸ್ಕೊಳ್ದಿರೋ ಹಾಗಾಗಿತ್ತು. ಅದಕ್ಕೆ ಆ ಹೊಲಗಳನ್ನ ಅವ್ರಿಗೆ ಕೊಟ್ಬಿಟ್ಟೆ. ಈ ಕೋಲಾರದ ರಾಜಬಹದ್ದೂರ್ ಮಾತು ಕೊಟ್ರೆ ಪ್ರಾಣ ಹೋದ್ರೂ ಅದನ್ನು ತಪ್ಪೋದಿಲ್ಲ. ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಾಣ ಬೇಕಾದರೂ ಕೊಡ್ತೀನಿ. ಆ ಮಾತನ್ನು ಯಾರಿಗೆ ಕೊಟ್ಟಿದ್ರೂ ಸರಿನೇ. ನಿನ್ ಹೆಸರು ನನ್ ಬಾಯಲ್ ಬರಲ್ಲ ಅಂತ ನಾನು ಆಗ್ಲೇ ಹೇಳ್ದೆ ಅಲ್ವಾ ಜಲ. ಏಯ್, ಎಷ್ಟೇ ಕೊಬ್ಬು ನಿನ್ಗೆ. ಹೋಲ್ಡನ್ ಅತ್ಗೆ, ರೈತರಿಗೆ ಹೊಲಗಳನ್ನ ಕೊಟ್ರು ಅಂತ ಮೊದ್ಲೇ ಶಾಕ್ ಅಲ್ಲಿದ್ದೀರಾ. ಅದ್ರ ಜೊತೆಗೆ ಹೀಗ ಆವೇಶ ಪಟ್ರೆ ಏನಾದ್ರೂ ಒಂದ್ ಆಗೇ ಬಿಡುತ್ತೆ. ಆಮೇಲೆ ಅದೆಲ್ಲ ಬಿಡು ಅದ್ಕೆ, ನಾವೇ ಒಂದ್ ಅನ್ಕೊಂಡ್ರೆ ಆ ದೇವ್ರೆ ಇನ್ನೊಂದ್ ಇಚ್ಛಿಸ್ತಾನೆ ಅಂತ ನಿನಗ್ ಗೊತ್ತಲ್ವಾ? ಇಲ್ಲಿ ಅದೇ ನಡೆದಿದ್ದು. ನನ್ ಮೇಲೆ ನನ್ ಗಂಡ ದ್ವೇಷ ಮಾಡ್ಬೇಕು ಅಂತ ಏನೇನೋ ಮಾಡಕ್ ಹೊರಟೆ. ನನ್ ಗಂಡ ನನಗ್ ಬೈದ್ರು, ಆದ್ರೆ ರೈತ್ರಿಗ್ ಒಳ್ಳೇದಾಯ್ತು ಅಷ್ಟು ಸಾಕು. ಪಾಪ ಕೊನೆಗೆ ನಿನಗೆ ಹೃದಯ ಹಿಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಡಿದೆ. ಅದಕ್ಕೆ ದೊಡ್ಡವ್ರು ಹೇಳೋದು ಕೆಟ್ಟವ್ರಿಗೆ ಕೆಟ್ಟದೇ ಆಗತ್ತೆ ಅಂತ. ಅರ್ಥ ಆಯ್ತಲ್ವಾ? ಅದ್ಕೆ ಮಮ್ಮಿ, ಮಮ್ಮಿ, ಮಮ್ಮಿ ನಿಲ್ಸು. ಮಮ್ಮಿ ಏನ್ ಮಮ್ಮಿ ನೀನು? ಆದ್ರೂ ನೀನೇ ಹೇಳ್ತಿರ್ತೀಯ ಅಲ್ವಾ, ಕೋಪ ಆದ್ರೂ ಆಯುಧ ಆದ್ರೂ ಯಾವಾಗ ಯೂಸ್ ಮಾಡ್ಬೇಕು ಅವಾಗ್ಲೇ ಮಾಡ್ಬೇಕು ಅಂತ. ಪ್ರತಿ ಚಿಕ್ಕ ವಿಷಯಕ್ಕೂ ಆವೇಶ ಪಡ್ಬಾರ್ದು ಅಂತ ಮತ್ತೆ ಮಹಾಲಕ್ಷ್ಮಿ ವಾರ್ನಿಂಗ್ ಕೊಟ್ಲು ಅನ್ನೋ ಚಿಕ್ಕ ವಿಷಯಕ್ಕೆ ಇಷ್ಟು ಫ್ರಸ್ಟ್ರೇಟ್ ಆಗ್ತಿದ್ಯಲ್ಲ ನೀನು. ನನ್ ಕೋಪ ಅವಳು ನನಗೆ ವಾರ್ನಿಂಗ್ ಕೊಟ್ಲು ಅಂತ ಅಲ್ವೇ, ಲಕ್ಷ ಲಕ್ಷ ಕಟ್ಲೆ ಕೊಟ್ಟು ಖರೀದಿ ಮಾಡಿದ ಹೊಲ ಕೈ ಬಿಟ್ಟು ಹೋಯ್ತಲ್ಲ ಅಂತ. ಈ ಮನೆಗೆ ಸಂಬಂಧಪಟ್ಟ ಆಸ್ತಿಲಿ ಸಣ್ಣ ಕೌಡೆ ಕೂಡ ಆಚೆ ಹೋಗೋದಕ್ಕೆ ಚಾನ್ಸ್ ಇಲ್ಲ. ಪ್ರತಿಯೊಂದು ಪೈಸಾ ನನಗೆ ಸಿಗ್ಬೇಕು ಅಂತ ಆಸೆ ಪಟ್ಟಿದ್ದೀನಿ. ಅಂಥದ್ರಲ್ಲಿ ಒಂದೇ ಸಲ ಎಕರೆ ಗಟ್ಲೆ ಹೊರಟೋಯ್ತು, ಅದಕ್ಕೆ ಸಹಿಸ್ಕೊಳಕಾಗ್ತಾ ಇಲ್ಲ. ಅನ್ಕೊಂಡಿದ್ದೊಂದು ಆಗಿದ್ದಿನ್ನೊಂದು, ಇದೆಲ್ಲ ಬೇಕಾಗಿತ್ತ ನಿನಗೆ ಹೇಳು?
ಅನ್ಕೊಂಡಿದ್ದೊಂದು ಆಗಿದ್ದಿನ್ನೊಂದು ಇದೆಲ್ಲ ಬೇಕಾಗಿತ್ತ ನಿನಗೆ ಹೇಳು. ಏನೇ ಹೇಗಿದೆ ಮೈಗೆ ನಿನ್ಗೆ? ಬಾವಿ ಕೂತಿರೋ ಕೋಳಿ ಮಾಡಿ ಹತ್ತು ಕೂರ್ತು ಅನ್ನೋ ಹಾಗೆ ನನ್ನೆ ಈ ಜಲಂಧರ ದೇವಿಗೆ ಟಾಂಟ್ ಕೊಡ್ತಿದ್ಯಾ? ಅಯ್ಯೋ ರಾಮ, ಅಂದ್ರೆ ಅಂತೀನಿ ಅಂತೀರಾ, ಆದ್ರೆ ಇದನ್ನ ನಿಮ್ಮೂರಲ್ಲಿ ಟಾಂಟ್ ಕೊಡೋದು ಅಂತಾರ? ನಮ್ಮೂರಲ್ಲಿ ಹಾಡ್ ಹಾಡೋದು ಅಂತ ಹೇಳ್ತಾರೆ ಜಲ. ಏಯ್, ಎಷ್ಟು ಕೊಬ್ಬು ಬಂದಿದ್ಯಾ ನಿನಗೆ? ಕೈ ಕಟ್ಕೊಂಡು ಅಮ್ಮೋರೇ ಅಮ್ಮೋರೇ ಅಂತ ಕರೆಯೋದ್ರಿಂದ ಅತ್ತಿಗೆ ಅಂತ ಕರೆಯೋ ಸ್ಟೇಜ್ಗೆ ಬಂದಿದ್ಯಾ ನೀನು? ಇಳಿಸ್ತೀನಿ ಕಣ್ಣಲ್ಲಿರೋ ನಿನ್ನ ಪೊಗ್ರನ್ನ, ದೇಹದಲ್ಲಿರೋ ಅಹಂಕಾರನ ಆದಷ್ಟು ಬೇಗ ಇಳಿಸ್ತೀನಿ. ಎಲ್ಲಿಂದ ಬಂದ್ಯೋ ಅಲ್ಲಿಗೆ, ಅಲ್ಲಿಗೆ ನಾನು ನಿನ್ನ ಕಳಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಜಲಂಧರ ದೇವಿನೇ ಅಲ್ಲ. ಅದೇನೋ ಮಾಡುವೆ ಅಂತ ಆದ್ರೆ ನಿನ್ ಮಾತಲ್ಲಿ ಒಂದ್ ಚಿಕ್ಕ ಬದಲಾವಣೆ. ಏನಿಲ್ಲ ಅದ್ಕೆ, ನಾನ್ ಬಂದಿದ್ದ ಜಾಗಕ್ಕೆ ನಿನ್ನ ಹೊರ ಕಳ್ಸೋದಲ್ಲ, ನಾಳೆ ನಿಮ್ ತಮ್ಮ ನಿನ್ ಕುತ್ತಿಗೆ ಹಿಡ್ದು ಆಚೆ ತಳ್ಳಿದಾಗ ನೀನ್ ಎಲ್ಲಿಗೆ ಹೋಗ್ಬೇಕು ನೀನೇ ಯೋಚನೆ ಮಾಡು. ಇಷ್ಟಕ್ಕೂ ಒಂದು ಈರೆ ಹಕ್ಕಿ ಬಂಡಿ ಚಕ್ರದ ಮೇಲೆ ಹತ್ತಿ ನನಗೆ ಸಾವೇ ಇಲ್ಲ, ನಾನು ಚಿರಂಜೀವಿ ಅಂತ ಅನ್ಕೋತಂತೆ. ನಿನ್ ಮಾತು ಕೂಡ ಹಾಗೆ ಇದೆ. ಹಾ, ಬಂದು ಹೀಗೆ ಹೊರಟೋಗೋದಿಕ್ಕೆ ನಾನು ಮಳೆಗಾಲನೋ ಚಳಿಗಾಲನೋ ಅಲ್ಲ, ಬೇಸಿಗೆಗಾಲ ಬೇಸಿಗೆಗಾಲ ತರ ಉರಿಯೋ ಅಂತವಳು. ನನ್ನ ಒಂದಿಂಚು ಕೂಡ ಅಳ್ಳಾಡ್ಸೋದಕ್ಕಾಗಲ್ಲ. ನಿನ್ನ ಮಯಕತ್ವ ನೋಡ್ತಿದ್ರೆ ತುಂಬಾ ಬೇಜಾರಾಗ್ತಿದೆ ಜಲ. ಏನು ನೀನು ಬೇಸಿಗೆಗಾಲನ ಒಂದಿಂಚು ಅಲ್ಲಾಡ್ಸಕ್ಕಾಗಲ್ವಾ? ಇಲ್ ನೋಡ್ ಅದ್ಕೆ, ಎಷ್ಟೇ ಬಲ್ವಾಗಿರೋ ಬೇಸಿಗೆಗಾಲ ಆಗಿದ್ರು ಅದ್ರ ಟೈಮ್ ಮುಗಿದ್ಮೇಲೆ ಅದ್ರ ಪಾಡಿಗೆ ಅದು ಬೀಸೋ ಗಾಳಿ ಜೊತೆ ಹಾರ್ಕೊಂಡು ಹೋಗುತ್ತೆ ಅಂತ ಅರ್ಥ. ನಿನ್ ಪರಿಸ್ಥಿತಿ ಕೂಡ ಹಾಗೆ ಅದ್ಕೆ. ನಿನ್ ಟೈಮು ಮುಗೀತು. ಅಲ್ಲ ಅಲ್ಲ ಅಲ್ಲ, ನಿನ್ ಪಾಪದ್ ಕೂಡ ತುಂಬ ಹೋಗಿದೆ ಅಂತ. ಅದಕ್ಕೇನೆ ಇಲ್ಲಿಂದ ಓಡ್ ಹೋಗ್ತೀಯೋ ಇಲ್ಲ ಕತ್ ಹಿಡ್ದು ದಬ್ಬಿಸ್ಕೋತಿಯೋ ನೋಡೋಣ ಬಿಡು. ಯಾರೋ ನಿನ್ನಂಥವಳೆ ಹಾರ್ತೀನಿ ಅಂತ ಹೋಗಿ ಎಡವಿ ಬಿದ್ಲಂತೆ. ಭ್ರಮೆ ಪಡು, ನೀನ್ ಹಾಗೆ ಭ್ರಮೆನಲ್ಲೇ ಬದುಕ್ತಿರು. ಈಗಾಗ್ಲೇ ನಿನ್ನ ನಿನ್ನ ಗಂಡನ್ ಮಧ್ಯೆ ಚೆನ್ನಾಗಿ ಹುಳಿ ಹಿಂಡಿದೀನಿ. ನಿನ್ನ ಮೇಲೆ ಅವನಿಗೆ ಈಗಿರೋ ಕೋಪನ ಅಗ್ನಿ ಪರ್ವತದ ರೇಂಜ್ ಅಲ್ಲಿ ಅತ್ತಿ ಉರಿಯೋ ಹಾಗೆ ಮಾಡ್ತೇನೆ. ಅಯ್ಯೋ, ನಿನಗೆ ಇದಕ್ ಮುಂಚೆನೂ ಒಂದ್ಸಲ ಹೇಳಿದ್ದೆ ಅಲ್ವಾ, ಸೀತಾರಾಮ ಮತ್ತೆ ಒಂದಾಗ್ದೇನೆ ರಾಮಾಯಣ ಮುಗ್ದೋಯ್ತು ಅನ್ನೋ ಹಾಗೆ ಈ ಜನ್ಮದಲ್ಲಿ ನೀವಿಬ್ರು ಒಂದಾಗ್ದೇ ಇರೋ ತರ ನಾನು ಮಾಡಿ ನಿಮ್ ಕತೆನ ನಾನು ಮುಗಿಸ್ತೀನಿ. ಹಾಗೆ ಆನಂದ್ಗೂ ನನ್ನ ಮಗಳಿಗೂ ಮದ್ವೆ ಮಾಡಿಸಿ ಇಡೀ ಆಸ್ತಿನ ನನ್ನ ಮುಷ್ಟಿನಲ್ಲಿಟ್ಕೋತೀನಿ. ನಾನು ನಿನಗೆ ಮುಂಚೆನೆ ಹೇಳಿದ್ದೆ ಅಲ್ವಾ ನಿನ್ ಬೇಳೆಗಳು ನನ್ನ ಹತ್ರ ಬೇಯಲ್ಲ ಅಂತ. ನನ್ನ ಸಂಸಾರನ ನಾನು ಉಳಿಸ್ಕೋತೀನಿ, ಈ ಆಸ್ತಿನೂ ಕೂಡ ನಿನ್ ಕೈಗೆ ಬರ್ದೇ ಇರೋ ಹಾಗೆ ನೋಡ್ಕೋತೀನಿ. ಅಷ್ಟೇ ಅಲ್ಲ ಅದ್ಕೆ, ನಿನಗೆ ಇನ್ನೊಂದ್ ಬ್ರೇಕಿಂಗ್ ನ್ಯೂಸ್ ಹೇಳ. ಟಂಟಡಾನ್, ನಮ್ಮ ಆನಂದ್ ಅವರು ನನ್ನ ತಂಗಿನ ಮದ್ವೆ ಮಾಡಿಕೊಂಡು ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರ್ತಾರೆ. ನನ್ನ ತಂಗಿ ಈ ಮನೆ ಸೊಸೆ ಅನ್ನೋ ಸ್ಥಾನಕ್ಕೆ ಪಾದಾರ್ಪಣೆ ಮಾಡ್ತಾಳೆ. ನಿಲ್ಸಕ್ಕೆ ನಿನ್ ಕೈಲೂ ಆಗಲ್ಲ.
ಅಕ್ಕ. ಅಲ್ಲೋಡು, ನಮ್ ವರಲಕ್ಷ್ಮಿಗೆ 100 ವರ್ಷ. ನನ್ ನೆನೆಸ್ಕೊಂಡೋ ಇಲ್ವೋ, ಅಷ್ಟ್ ಬೇಗ ಬಂದ್ಬಿಟ್ಲು. ಅದ್ಕೆ ನಾನ್ ಹೋಗ್ಬೇಕು, ಆರ್ತಿ ಎತ್ಬೇಕು. ನೀನು ಬಂದ್ರೆ ಚೆನ್ನಾಗಿರತ್ತೆ, ಬಾ. ಒಂದ್ ವೇಳೆ ಇವಳು ಹೇಳ್ದ ಹಾಗೆ ಆನಂದ್ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ನ ಏನು, ಯಾಕೋ ಭಯ ಆಗ್ತಾ ಇದೆ. ವರ, ಮಮ್ಮಿ, ನಂದು ಮಾವನ್ಗೆ ಈ ವರಲಕ್ಷ್ಮಿ ಜೊತೆ ಮದ್ವೆ ಆಗೋಯ್ತು ಅಂತ ನಾನೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ನಾನು ನಿನಗಿಂತ ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಬಂದೆ. ಆ ಮಹಾಲಕ್ಷ್ಮಿ ನಮಗೆ ಟೆನ್ಷನ್ ಕೊಡಬೇಕು ಅಂತಾನೆ ಹಾಗೆಲ್ಲ ಮಾತಾಡಿದ್ದು. ಹೇಗೆ ಮಾತಾಡಿದ್ರು, ಇವಳು ಅವಳಿಗೆ ಹೇಳಿದ್ಲೋ ಇಲ್ವೋ, ಅವಳು ಹಾಗೆ ಹೆಜ್ಜೆ ಇಟ್ಬಿಟ್ಲು. ನಿಜವಾಗ್ಲೂ ಆ ತಥಾಸ್ತು ದೇವತೆಗಳಿದ್ರೆ ಆ ಮಹಾಲಕ್ಷ್ಮಿ ಹೇಳ್ದಾಗೆ ಆ ವರಲಕ್ಷ್ಮಿ ಈ ಮನೆ ಸೊಸೆಯಾಗಿ ಬಂದ್ರು ಬಂದ್ಬಿಡ್ತಾಳೇನೋ. ಅವಳಿಗೆ ಎಷ್ಟೇ ದೇವತೆಗಳು ವರ ಕೊಟ್ರು ಅದು ಕಡ್ಗಾಲು ಹಾಕೋದಕ್ಕೆ ನಾನಿದ್ದೀನಿ. ನಿನ್ನ ಸ್ಥಾನಕ್ಕೆ ಅದು ಹೇಗೆ ಸುಲಭವಾಗಿ ಬರೋದಕ್ಕೆ ಬಿಡ್ತೀನಿ? ಅಷ್ಟಕ್ಕೂ ಅವಳಿಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನು ಅನ್ನೋದನ್ನ ಇವಾಗಲೇ ತಿಳ್ಕೊತೀನಿ. ಅರ್ಥ ಆಯ್ತೇ? ನಿನ್ನ ಪ್ಲಾನಲ್ಲಿ ಭಾಗಿ ಮಾಡ್ಕೊಳ್ಳೋದಕ್ಕೆ ನಿನ್ನ ತಂಗಿನ ಈ ಮನೆಗೆ ಕರ್ಕೊಂಡು ಬಂದಿದ್ಯಾ? ಅಲ್ಲೇ ಇದ್ರೆ ಹೇಗೆ? ಇಲ್ಲಿಗೆ ಬಂದು ಆನಂದ್ ಮೇಲೆ ನಿನ್ ಪ್ರೀತಿ ಬಲೆ ಬೀಸು, ಆ ಬಲೆಗೆ ಅವನನ್ನ ಬೀಳಿಸ್ಕೊಂಡು ಪ್ರೀತಿನಲ್ಲಿ ಅವನ್ನ ಮೋಡಿ ಮಾಡಿ ಅವನು ನಿನ್ನ ಪ್ರೀತಿ ಮಾಡೋ ಹಾಗೆ ಮಾಡಿ ಅವನ್ ತಲೆ ಕೆಡಿಸಿ ನೀನಂದ್ರೆ ಹುಚ್ಚಿಡಿಯೋ ಹಾಗೆ ಮಾಡ್ಕೋ. ಆಗ ಆನಂದ್ಗೂ ನಿನಗೂ ಖಂಡಿತವಾಗ್ಲೂ ಮದ್ವೆ ಮಾಡಿಸ್ತೀನಿ ಅಂತ ನಿನ್ ತಂಗಿಗೆ ಟ್ರೈನಿಂಗ್ ಕೊಟ್ಟು ಈ ಮನೆಗೆ ಕರ್ಕೊಂಡು ಬಂದಿದ್ಯಾ ಅಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ, ಏನೋ ಅಂದ್ಕೊಂಡಿದ್ದೆ, ಚೋಟುದ್ದ ಸೂಜಿಗೆ ಈಟುದ್ದ ದಾರನ ಅನ್ನೋ ಹಾಗೆ ನೀವಿಬ್ರು ಇಂಥ ವಿಷಯದಲ್ಲಿ ದೊಡ್ಡ ಪಂಡಿತರಾಗೋಗಿದ್ದೀರಾ. ಕಂತೆಗ್ ತಕ್ಕ ಬೊಂತೆ ಅನ್ನೋ ಅಂತ ಗಾದೆ ಮಾತಿಗೆ ನೀವ್ ಅಕ್ಕ ತಂಗಿಯರಿಬ್ರು ಸರಿಯಾದ ಜೋಡಿ ಆಗಿದ್ದೀರಾ. ಏನು, ಏನ್ ಬಾಯಿ ಬಂದಾಗ ಮಾತಾಡ್ತಿದ್ದೀರಾ? ವರ, ಒಂದ್ ನಿಮಿಷ ಇರು, ನೀನ್ ಸುಮ್ನಿರಕ್ಕ. ಯಾಕೆ ಸುಮ್ನೆ, ಯಾಕೆ ಸುಮ್ನೆ ಅಂತ ಅವಾಗಿಂದ ಸುಮ್ನೆನೆ ಇದ್ದೀನಿ. ಆದ್ರೆ ಇವರು ನಮ್ ವ್ಯಕ್ತಿತ್ವದ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ರೆ ಇದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಇಲ್ ನೋಡಿ, ಇಲ್ಲಿ ಬಲೆ ಮತ್ತೆ ಗಾಳ ಹಾಕೋ ಮನುಷ್ಯ ಯಾರು ಇಲ್ಲ. ಆತರ ವ್ಯಕ್ತಿತ್ವ ಕೂಡ ನಮ್ದಲ್ಲ. ಎಲ್ರು ನಿಮ್ ತರನೇ ಇರ್ತಾರಂತ ಅನ್ಕೊಂಡ್ಬೇ, ಬಾಯ್ ಮುಚ್ಚೆ. ನಿಂದು ಅಂತ ಕ್ಯಾರೆಕ್ಟರ್ ಅಲ್ಲ ಅಂದಿದ್ರೆ ಈಗ ಇಲ್ಲಿಗೆ ಯಾಕೆ ಬಂದೆ? ಸಾಕ್ಷಾತ್ ನಮ್ ಭಾವನವರೇ ನಾನು ಇಲ್ಲಿಗೆ ಬರ್ಲಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿಲಿ ಯಾರಾದರೂ ಸರಿ ವರಲಕ್ಷ್ಮಿ ಇಲ್ಲಿಗೆ ಬರೋದಕ್ಕೆ ಒಪ್ಪಿಗೆ ಕೊಡೋದಿಲ್ಲ, ಕಣ್ಣೆದುರಿಗೆ ಆನಂದ್ ಕಾಣ್ತಿರೋ ಹಾಗೆ ಮಾಡೋದಿಲ್ಲ. ಅದು ಎಷ್ಟು ದೊಡ್ಡ ತಪ್ಪು ಅನ್ನೋದು ನನಗೂ ಗೊತ್ತು. ಆದರೆ ಅವಳು ಓದನ್ನ ಗೌರವಿಸಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು ವರಲಕ್ಷ್ಮಿನಲ್ಲಿ ಕರೆಸ್ತೀನಿ ಅಂದಾಗ ಒಪ್ಕೊಂಡಿದ್ದು. ಆದರೆ ವರಲಕ್ಷ್ಮಿ ಇಲ್ಲಿರೋದ್ರಿಂದ ಎಲ್ಲಿ ಆನಂದ್ ಜೀವನದಲ್ಲಿ ಅವಳು ಮತ್ತೆ ಬಂದ್ಬಿಡ್ತಾಳೋ, ಎಂಥ ಪರಿಸ್ಥಿತಿನ ಎದುರಿಸ್ಬೇಕಾಗುತ್ತೋ ಅಂತ ಅಕ್ಕ ತುಂಬ ಹೆದರ್ಕೊಂಡಿದ್ದಾರೆ.